ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಎಲ್ಲಾ ಮನಸ್ಸುಗಳಿಗೆ ವಂದಿಸುತ್ತಾ ನನ್ನ ಹೆಸರು ಮನಸ್ಸಿ ಕುಲರ್. ನಾನು ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಂಬಾಡಿ ಪದವು ಇಲ್ಲಿಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ. ಜಯ ಭಾರತ ಜನನಿಯ ತನುಜಾತಿ, ಜಯ ಹೇ ಕರ್ನಾಟಕ ಮಾತೆ ಎಂದು ಕವಿ ಕುವೆಂಪುರವರು ತಮ್ಮ ನಾಡಗೀತೆಯಲ್ಲಿ ಕರುನಾಡಿನ ಹಿರಿಮೆ ಗರಿಮೆಯ ಡಿಂಡಿಮವನ್ನು ಅದ್ಭುತವಾಗಿ ಬಿಂಬಿಸಿದ್ದಾರೆ. ನಮ್ಮ ನಾಡನ್ನು ಅದರ ಹಿರಿಮೆ ಗರಿಮೆಯನ್ನು ಕೊಂಡಾಡುವಾಗ ನಾವು ಭಾವಪೂರ್ಣವಾದ್ರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ ಬಂಧುಗಳೇ, ಅದು ನಮ್ಮೊಳಗಿನ ಕನ್ನಡದ ಅಪರಿಮಿತ ಪ್ರೀತಿಯ ದಿಗ್ದರ್ಶನ. ಯಾಕಂತ ಹೇಳಿದ್ರೆ ಕವಿ ಪಂಪ, ಕುಮಾರವ್ಯಾಸ, ಕಾಳಿದಾಸರಂತಹ ಕವಿ ಪುಂಗವರ ಜನ್ಮನಾಡು ಇದ್ರೆ ಅದು ನನ್ನದು. ಕುವೆಂಪು, ಕಾರಂತ, ಮಾಸ್ತಿ, ಪಂಜೆಯವರಂತಹ ಮಹಾ ಸಾಹಿತ್ಯ ರತ್ನಗಳನ್ನು ಜಗತ್ತಿಗೆ ನೀಡಿದ ನಾಡು ಇದ್ರೆ ಅದು ನನ್ನ ಕರ್ನಾಟಕ ನಾಡು. ಕೃಷ್ಣ, ಶರಾವತಿ, ಕಾವೇರಿ, ತುಂಗೇರು ಹರಿಯುವ ನಾಡು ನನ್ನದು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಈ ನಾಡಲ್ಲೇ ಹುಟ್ಟಿರುವುದಕ್ಕೆ ನನ್ನೊಳಗೆ ಬಿಮ್ಮನೆಯ ಹೆಮ್ಮೆ ಇದೆ ಬಂಧುಗಳೇ. 5 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಈ ನಾಡು ಇವತ್ತಿಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಗಳಲ್ಲಿ ಅಗ್ರಸ್ಥಾನವಿದೆ. ಕರಾವಳಿ ಕರ್ನಾಟಕ, ಮಲೆನಾಡು, ಬಯಲುಸೀಮೆ ಎಂಬ ವಿಭಾಗ ನಮ್ಮಲ್ಲಿದ್ರು ಧರ್ಮ, ದೇಶ, ಭಾಷೆ, ನೆಲ, ಜಲದ ವಿಷಯಕ್ಕೆ ಬಂದಾಗ ನಾವೆಲ್ಲ ಒಕ್ಕೊರಳಿನಿಂದ ಹೇಳುವುದೇ ನಾವು ಕನ್ನಡಿಗರು. ಇವತ್ತಿಗೆ ಅಮೆರಿಕದ ಯಾವುದೇ ಒಂದು ತಂತ್ರಾಂಶ ಕಂಪನಿಗಳಲ್ಲಿ ಉದ್ಯೋಗಿ ಬೇಕಿದ್ರೆ ನನ್ ಬೆಂಗಳೂರವ್ರಿಗೆ ನೆನಪಾಗ್ತದೆ. ಕನ್ನಡ, ತುಳು, ಕೊಡವ, ಬ್ಯಾರಿ ಹೀಗೆ ಹಲವಾರು ಭಾಷೆಗಳು ಜನರ ಮನೆಯ ಭಾಷೆ ಆದ್ರೂ ಕೂಡ ಹೃದಯದ ಭಾಷೆ ಅಂತಿದ್ರೆ ಅದು ಒಂದೇ, ಅದು ಕನ್ನಡ. ಇತ್ತೀಚೆಗಷ್ಟೇ ನಮ್ಮ ನಗರದ ನಿತ್ಯೋತ್ಸವ ಕವಿ ಅಂದ್ರೆ ಡಾಕ್ಟರ್ ನಿಸರ್ ಅಹಮದ್ ಅವರ ಪ್ರಸಿದ್ಧ ಕವನಗಳ ಸಾಲು ನೆನಪಾಗ್ತದೆ ಬಂಧುಗಳೇ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನದ ಮಾಲೆಯಲ್ಲಿ, ಗತ ಸಾಹಸ ಸಾರಥಿಯ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ. ಎಷ್ಟು ಚೆನ್ನಾಗಿ ಬರೆದಿದಾರಲ್ವಾ. ಹೀಗೆ ಸದಾ ನಿತ್ಯ ಸತ್ಯ ಸುಂದರ ನಮ್ಮ ನಾಡನ್ನು ಸದಾ ಹಸಿರಾಗಿಡಿಸಲು, ಮುಗುಟ ಪ್ರಾಯವಾಗಿಡಿಸಲು ನಮ್ಮಂತಹ ಮಕ್ಕಳು ಇವತ್ತಿನಿಂದಲೇ ಈ ಮಣ್ಣಿನ ಅಭಿಮಾನವನ್ನು ಬೆಳೆಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.